ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿದೆ. ಅದೇನೋ ಸರಿ, ಆದರೆ ಈ ಬಾರಿ ಒಂದಷ್ಟು ಮಂದಿ ಯಾರೂ ಊಹಿಸದ ರೀತಿಯಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದಾರೆ. ಕೆಲವರಿಗೆ ಅದೃಷ್ಟ ಅನ್ನೋದು ಎಷ್ಟು ಚೆನ್ನಾಗಿ ಕೈ ಹಿಡಿದಿದೆ ಅಂದರೆ, ಟಿಕೆಟ್ ಸಿಗದೆ ಮನೆಯಲ್ಲಿದ್ದವರಿಗೆ ಟಿಕೆಟ್ ಸಿಕ್ಕಿದೆ, ಎಲ್ಲೋ ಇದ್ದವರು ಚುನಾವಣಾ ಅಖಾಡಕ್ಕೆ ಧುಮುಕಿ ಗೆಲುವನ್ನು ಸಾಧಿಸಿದ್ದಾರೆ, ಮತ್ತು ಕೆಲವರಿಗೆ ವಿರೋಧ ಪಕ್ಷಗಳ ಬಂಡಾಯ ಅಭ್ಯರ್ಥಿಗಳು ವರವಾಗಿದ್ದಾರೆ, ಇನ್ನಷ್ಟು ಮಂದಿಗೆ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಜಯ ಸಿಕ್ಕಿದೆ. ಯಾರು ಏನೇ ಹೇಳಿದ್ರು, ಅದೃಷ್ಟ ಅನ್ನೋದು ಅವರ ಕಡೆ ಇಲ್ಲದೇ ಇದ್ದಿದ್ರೆ ಈ ಗೆಲುವನ್ನು ಅವರು ನೋಡೋದಕ್ಕೆ ಸಾಧ್ಯ ಆಗ್ತಲೇ ಇರಲಿಲ್ಲ. ಹಾಗಾದ್ರೆ ಈ ಬಾರಿ ಅದೃಷ್ಟದಿಂದ ಗೆದ್ದು ಬಂದಿರೋ ಶಾಸಕರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಮೊದಲಿಗೆ ಬೆಂಗಳೂರಿನಿಂದ ಪ್ರಾರಂಭ ಮಾಡೋದಾದರೆ, ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಗೆಲುವನ್ನು ಪಡೆದಿದ್ದಾರೆ ಅಂತ ಚುನಾವಣಾ ಆಯೋಗ ಮೊದಲಿಗೆ ಘೋಷಿಸಿಬಿಡ್ತು. ಆದರೆ ಆ ನಂತರ ಮರುಮತ ಎಣಿಕೆ ನಡೆದು ಕೇವಲ 16 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮಮೂರ್ತಿ ಗೆಲುವನ್ನು ಪಡೆದಿದ್ದಾರೆ. 2018ರಲ್ಲಿ ಜಯನಗರದ ಶಾಸಕರಾಗಿದ್ದ ವಿಜಯಕುಮಾರ್ ಅವರ ಅಕಾಲಿಕ ನಿಧನದಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಚುನಾವಣೆ ನಡೆಯಲಿಲ್ಲ. ಬದಲಾಗಿ ಅಲ್ಲಿ ಕೆಲವು ದಿನಗಳ ನಂತರ ಚುನಾವಣೆಯನ್ನು ನಡೆಸಲಾಯಿತು. ಆ ಸಂದರ್ಭದಲ್ಲಿ ರಾಮಮೂರ್ತಿ ಅಲ್ಲಿ ಟಿಕೆಟ್ಗಾಗಿ ಪ್ರಯತ್ನ ಮಾಡಿದರು, ಆದರೆ ಅವರಿಗೆ ಆ ಬಾರಿ ಟಿಕೆಟ್ ಸಿಗಲಿಲ್ಲ. ಆದರೆ ರಾಮಮೂರ್ತಿ ಈ ಬಾರಿ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು, ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನು ಪಡೆದಿದ್ದಾರೆ. ಇನ್ನು ಎರಡನೇದಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಶಾಸಕರು ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸಪ್ತಗಿರಿಗೌಡ ದಿನೇಶ್ ಗುಂಡೂರಾವ್ ವಿರುದ್ಧ ಕೇವಲ 105 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಆದರೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೃಷ್ಣಯ್ಯ ಶೆಟ್ಟಿ ತೆಗೆದುಕೊಂಡಿರೋ ಮತಗಳ ಸಂಖ್ಯೆ 6871 ಮತಗಳು. ಸೊ ಇಲ್ಲಿ ದಿನೇಶ್ ಅವರ ಪಾಲಿಗೆ ಕೃಷ್ಣಯ್ಯ ಶೆಟ್ಟಿಯವರು ಅದೃಷ್ಟ ದೇವರಾಗಿ ಬಂದಿದ್ದಾರೆ ಅಂದರೆ ಅಚ್ಚರಿ ಆಗೋದಿಲ್ಲ. ಇನ್ನು ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಂಜೇಗೌಡರು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ವಿರುದ್ಧ ಕೇವಲ 248 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಆದರೆ ಇಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಉಡಿ ವಿಜಯಕುಮಾರ್ 49362 ಮತಗಳನ್ನು ಪಡೆದಿದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಇಬ್ಬರೂ ಪಡೆದಿರೋ ಮತಗಳನ್ನು ನೋಡಿದ್ರೆ ಸರಿಸುಮಾರು 100,000 ಆಗುತ್ತೆ. ಬಟ್ ನಂಜೇಗೌಡರಿಗೆ ಈ ಬಾರಿ ಶಾಸಕರಾಗೋ ಅದೃಷ್ಟ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಹುಡಿ ವಿಜಯಕುಮಾರ್ ಆ ಅದೃಷ್ಟವನ್ನು ನಂಜೇಗೌಡರ ಪಾಲಿಗೆ ತಂದುಕೊಟ್ಟಿದ್ದಾರೆ ಅಂತ ಅನ್ನಿಸದೇ ಇರೋದಿಲ್ಲ. ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕ ಟಿಡಿ ರಾಜೇಗೌಡರು ಕೇವಲ 201 ಮತಗಳ ಅಂತರದಲ್ಲಿ ಬಿಜೆಪಿಯ ಜೀವರಾಜ್ ಅವರನ್ನು ಸೋಲಿಸಿ ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಸಾಮಾನ್ಯವಾಗಿ 10,000 ಮತಗಳನ್ನು ಪಡ್ಕೊಳ್ತಿದ್ದ JDS ಈ ಬಾರಿ ಅಲ್ಲಿ 19,000 ಮತಗಳನ್ನು ಪಡೆದಿದೆ. ಈ 19,000 ರಾಜೇಗೌಡರಿಗೆ ಅದೃಷ್ಟನ ತಂದುಕೊಟ್ಟಿದೆಯಾ ಅಥವಾ ಜೀವರಾಜ್ ಅವರಿಗೆ ದುರಾದೃಷ್ಟವಾಗಿ ಕಾಡ್ತಿದೆಯಾ ಅನ್ನೋದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಇನ್ನು ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರು ಮೊದಲು ಹಿರಿಯೂರು ಕ್ಷೇತ್ರದಿಂದ JDS ಟಿಕೆಟ್ಗಾಗಿ ಪ್ರಯತ್ನ ಪಟ್ಟಿದ್ರು. ಆದರೆ JDS ಅಲ್ಲಿ ವೀರೇಂದ್ರ ಪಪ್ಪಿ ಅವರಿಗೆ ಟಿಕೆಟನ್ನು ನಿರಾಕರಿಸಿತ್ತು, ನೀವು ಚಿತ್ರದುರ್ಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿತ್ತು. ಈ ಸಂದರ್ಭದಲ್ಲಿ KC ವೀರೇಂದ್ರ ಅವರು ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಪಡ್ಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡಿದ್ರು. ಇನ್ನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಘು ಆಚಾರ್ JDSನಿಂದ ಸ್ಪರ್ಧೆ ಮಾಡಿದ್ರು. ಹೀಗಿದ್ರೂ ಕೂಡ KC ವೀರೇಂದ್ರ ಅವರು ಅಲ್ಲಿ ಅಭೂತಪೂರ್ವ ಗೆಲುವನ್ನು ಪಡ್ಕೊಂಡ್ರು. ಬಿಜೆಪಿಯ ಹಿರಿಯ ಶಾಸಕರಾಗಿರುವಂತಹ ತಿಪ್ಪಾರೆಡ್ಡಿ ವಿರುದ್ಧ ಬೃಹತ್ ಗೆಲುವನ್ನು ದಾಖಲಿಸಿದ್ದಾರೆ. ಈ ಬಾರಿ ವೀರೇಂದ್ರ ಪಪ್ಪಿ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಅದೃಷ್ಟ ತಂದುಕೊಟ್ಟಿದ್ಯಾ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪನವರು ಕಡೆ ಕ್ಷಣದಲ್ಲಿ ಈಶ್ವರಪ್ಪ ಅವರಿಗೆ ಟಿಕೆಟನ್ನು ತಪ್ಪಿಸಿದ ಬಿಜೆಪಿ ಪಕ್ಷ ಚನ್ನಬಸಪ್ಪ ಅವರಿಗೆ ಟಿಕೆಟನ್ನು ಕೊಟ್ಟಿತ್ತು. ಮೊದಲ ಪ್ರಯತ್ನದಲ್ಲೇ ಚನ್ನಬಸಪ್ಪ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಮಹೇಶ್ ತೆಂಗಿನಕಾಯಿ ಕೂಡ ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಲ್ಲಿ ಜಗದೀಶ್ ಶೆಟ್ಟರಂತಹ ಹಿರಿಯ ನಾಯಕರಿದ್ದರೂ ಕೂಡ ಮಹೇಶ್ ತೆಂಗಿನಕಾಯಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಇನ್ನು ಪುಲಕೇಶಿ ನಗರದ MLA AC ಶ್ರೀನಿವಾಸ್ ಅವರು ಕಳೆದ 2 ಚುನಾವಣೆಗಳಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಅರವಿಂದ್ ಲಿಂಬಾವಳಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ರು. 2013ರಲ್ಲಿ 6,000 ಮತ ಹಾಗೂ 2018ರಲ್ಲಿ 17,784 ಮತಗಳ ಅಂತರದಲ್ಲಿ ಅರವಿಂದ ಲಿಂಬಾವಳಿ ವಿರುದ್ಧ ಸೋಲನ್ನು ಕಂಡಿದ್ರು. ಈ ಬಾರಿ ಏನಾದರೂ ಮಾಡಿ ಅಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದ ಶ್ರೀನಿವಾಸ್ಗೆ ಕಾಂಗ್ರೆಸ್ನ ಟಿಕೆಟ್ ಸಿಗದೆ ನಿರಾಸೆ ಆಗಿತ್ತು. ಯಾಕೆಂದರೆ ಅಲ್ಲಿಗೆ ಮಾಜಿ ಸಚಿವ HNagesh ಆಗಮನದಿಂದ
ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ತಪ್ಪಿಸಿತು. ನಾಗೇಶ್ ಅವರು ಅಲ್ಲಿ ಹುರಿಯಾಳಾಗಿ ಕಣಕ್ಕಿಳಿದ್ರು. ಸೊ ಶ್ರೀನಿವಾಸ್ ಮನೆಯಲ್ಲೇ ಕೂರ್ಬೇಕಾಗಿ ಬಂತು. ಹಣೆ ಬರ ಹೇಗಿರುತ್ತೆ ಅಂದ್ರೆ, ಈ ಬಾರಿ ಟಿಕೆಟ್ ಮಿಸ್ ಆಗಿ ಮನೆಯಲ್ಲಿದ್ದ ಶ್ರೀನಿವಾಸ್ ಅವರಿಗೆ ಪುಲಕೇಶಿ ನಗರದ ಟಿಕೆಟ್ ಹುಡುಕೊಂಡು ಬಂತು. ಅಷ್ಟೇ ಅಲ್ಲದೆ ಅವರು ಈ ಬಾರಿಯ ಚುನಾವಣೆಯಲ್ಲಿ 63,000 ಅಧಿಕ ಮತಗಳ ಅಂತರದಲ್ಲಿ ಗೆಲುವನ್ನು ಕೂಡ ದಾಖಲಿಸಿದ್ರು. ಒಬ್ಬ ವ್ಯಕ್ತಿ ವಿಧಾನಸಭೆಯನ್ನ ಪ್ರವೇಶಿಸಲೇಬೇಕು ಅಂತಿದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ಎಸಿ ಶ್ರೀನಿವಾಸ್ ಅವರ ವಿಚಾರದಲ್ಲಿ ಸತ್ಯ ಅನ್ನಿಸದೇ ಇರೋದಿಲ್ಲ. ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಗಣಿಗ ರವಿ ಅವರದ್ದು ಇದೇ ಕತೆ. 2018 ಅಂಬರೀಶ್ ತಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದಾಗ ಕಾಂಗ್ರೆಸ್ನ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ ರವಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಅವತ್ತು ಅವರಿಗೆ 30,000 ಮತಗಳ ಅಂತರದಲ್ಲಿ ಸೋಲಾಗಿತ್ತು. ಜೆಡಿಎಸ್ನ ಭದ್ರಕೋಟೆಯಲ್ಲಿ ಗೆಲುವು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಹೀಗಿದ್ರು ಈ ಬಾರಿ ಕೂಡ ಗಣಿಗ ರವಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಅವರ ಅದೃಷ್ಟ ಹೇಗಿತ್ತು ಅಂದ್ರೆ, ಜೆಡಿಎಸ್ನಲ್ಲಿ ಟಿಕೆಟ್ಗಾಗಿ ಜಗಳ ಶುರುವಾಗಿತ್ತು. ಅಲ್ಲಿ ಜೆಡಿಎಸ್ನ ಹಾಲಿ ಎಂಎಲ್ಎ ಆಗಿದ್ದ ಶ್ರೀನಿವಾಸ್ ಅವರಿಗೆ ಟಿಕೆಟ್ ತಪ್ಪಿಸಿದ ಜೆಡಿಎಸ್ ಪಕ್ಷ ರಾಮಚಂದ್ರ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಇದರಿಂದ ಬೇಸತ್ತ ಶ್ರೀನಿವಾಸ್ ಹಾಗೂ ಅವರ ಬೆಂಬಲಿಗರು ರಾಮಚಂದ್ರ ಅವರನ್ನ ಸೋಲಿಸಲೇಬೇಕು ಅಂತ ಹಠಕ್ಕೆ ಬಿದ್ದರು. ಹೀಗಾಗಿ ಅಲ್ಲಿ ಶಂಕರೇಗೌಡರ ಮೊಮ್ಮಗ ಕೆಎಸ್ ವಿಜಯಾನಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. 2023 ಚುನಾವಣೆಯಲ್ಲಿ ಗಣಿಗ ರವಿ 2019 ಮತಗಳ ಅಂತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಜಯವನ್ನ ಗಳಿಸಿದ್ರು. ಆದರೆ ಜೆಡಿಎಸ್ನಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದ ವಿಜಯಾನಂದ 15,334 ಮತಗಳನ್ನು ಪಡ್ಕೊಂಡ್ರು. ಅಲ್ಲಿಗೆ ವಿಜಯಾನಂದ ಅವರು ಗಣಿಗ ರವಿ ಪಾಲಿಗೆ ಅದೃಷ್ಟವಾಗಿ ಬದಲಾದರು. ಇನ್ನು ಅಫಜಲ್ಪುರದ ಕಾಂಗ್ರೆಸ್ ಶಾಸಕರಾಗಿರುವ ಎಂವೈ ಪಾಟೀಲ್ ಅವರಿಗೆ ಅದೃಷ್ಟವಾಗಿ ಬಂದಿದ್ದು ನಿತಿನ್ ಗುತ್ತೇದಾರ್. ಬಿಜೆಪಿ ಟಿಕೆಟ್ಗೆ ನಿತಿನ್ ಗುತ್ತೇದಾರ್ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಬಿಜೆಪಿ ಅಲ್ಲಿ ಮಾಲೀಕಯ್ಯ ಗುತ್ತೇದಾರ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ಇದರಿಂದ ಬೇಸತ್ತ ನಿತಿನ್ ಗುತ್ತೇದಾರ್ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಅವರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮಾಲೀಕಯ್ಯ ಗುತ್ತೇದಾರ್ಗಿಂತಲೂ ಹೆಚ್ಚಿನ ಮತವನ್ನು ಪಡೆದರು. ಇದು ಬಿಜೆಪಿಯ ಸೋಲಿಗಷ್ಟೇ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೂ ಕೂಡ ಕಾರಣ ಆಯಿತು. ಹೀಗಾಗಿ ಎಂವೈ ಪಾಟೀಲ್ ಅವರ ಪಾಲಿಗೆ ಅದೃಷ್ಟದ ವ್ಯಕ್ತಿಯಾಗಿ ಬಂದಿದ್ದು ನಿತಿನ್ ಗುತ್ತೇದಾರ್ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರನ್ನ ಸೋಲಿಸಿದ ಪ್ರದೀಪ್ ಈಶ್ವರ್. ಆ ಯುವಕನ ಗೆಲುವನ್ನ ಊಹಿಸಿದವರು ಬಹಳ ಕಡಿಮೆ. ಎಲ್ಲೋ ಒಂದಷ್ಟು ಮಂದಿ ಮಾತ್ರ ಜಾತಿ ಸಮೀಕರಣವನ್ನ ಲೆಕ್ಕ ಹಾಕಿ, ಹಾಗೂ ಪ್ರದೀಪ್ ಈಶ್ವರ್ ತೆಲುಗು ಸ್ಟೈಲ್ನಲ್ಲಿ ಹೊಡಿತಿದ್ದ ಡೈಲಾಗ್ಗಳನ್ನ ನೋಡಿ ಗೆದ್ರೂ ಗೆಲ್ಬೋದಪ್ಪ ಅಂತ ಅನ್ಕೊಂಡಿದ್ರು. ಆದ್ರೆ ಅವರ ಗೆಲುವು ಆಗೇ ಆಗತ್ತೆ ಅಂತ ಯಾರಿಗೂ ಕೂಡ ನಂಬಿಕೆ ಇರಲಿಲ್ಲ. ಟ್ಯುಟೋರಿಯಲ್ಸ್ ನಡೆಸ್ತಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಗಳಿಸ್ಕೊಂಡು ಅಲ್ಲಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವ ಅಂತ ಹೇಳಿ ಗುರುತಿಸಿಕೊಂಡಿದ್ದ ಸುಧಾಕರ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಕೆಲವೇ ದಿನಗಳ ಪ್ರಚಾರವನ್ನ ನಡೆಸಿ ಗೆಲುವನ್ನು ಪಡೆಯೋದಿದೆಯಲ್ಲ, ಇದನ್ನ ಅದೃಷ್ಟ ಅಂದ್ರೆ ಬೇರೇನು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಮೊದಲ ಪ್ರಯತ್ನದಲ್ಲೇ ಅದೃಷ್ಟ ಅನ್ನೋದು ಪ್ರದೀಪ್ ಈಶ್ವರ್ ಕೈ ಹಿಡಿದಿದೆ. ಅವರು ವಿಧಾನಸಭೆಯನ್ನ ಪ್ರವೇಶ ಕೂಡ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಜನ ಈ ಬಾರಿ ಅದೃಷ್ಟದ ಗೆಲುವನ್ನ ಪಡ್ಕೊಂಡಿದ್ದಾರೆ. ಈ ಗೆಲುವನ್ನ ಅವರು ಮುಂದಿನ ಬಾರಿ ಅಧಿಕಾರಯುತವಾದ ಗೆಲುವನ್ನಾಗಿಸಿಕೊಳ್ಳಿ, ಕ್ಷೇತ್ರದ ಜನರ ಕಷ್ಟಗಳಿಗೆ ಸ್ಪಂದಿಸಲಿ, ಕ್ಷೇತ್ರಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ, ಕ್ಷೇತ್ರದಲ್ಲಿನ ಸರ್ಕಾರಿ ಶಾಲೆ ಹಾಗೂ ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸಲಿ, ಹೀಗೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮುಂದಿನ ಬಾರಿ ಚುನಾವಣೆಗೆ ಹೋದಾಗ ಜನ ಅವರನ್ನ ಬೆಂಬಲಿಸುವಂತೆ ಮಾಡಿಕೊಳ್ಳಿ. ಈ ಮೂಲಕ ಅವರ ರಾಜಕೀಯ ಜೀವನಕ್ಕೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸೋಣ. ನಿಮ್ಮ ಕ್ಷೇತ್ರಗಳಲ್ಲೂ ಕೂಡ ಇಂತಹ ಅದೃಷ್ಟದ ಗೆಲುವನ್ನು ಪಡೆದವರಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಗೆಳೆಯರೆ, ಈ ಬಾರಿಯ ಚುನಾವಣೆಯಲ್ಲಿ ಅನಿರೀಕ್ಷಿತ ಜಯ ಗಳಿಸಿದ ಒಂದಷ್ಟು ಮಂದಿ ಶಾಸಕರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.